ಜಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಏನಾಯ್ತು, ಏನಂತೆ ವಿಚಾರ? ಅದು ಸೌಂದರ್ಯ ಮೇಡಮ್ ಅವರು ಅವ್ರ ಮೈದ್ ನಿನಗೆ ನನ್ನ ಮಗಳು ರೂಪನ್ನ ತಂದ್ಕೋಬೇಕು ಅಂತಿದ್ರು. ಇವತ್ತು ಹುಡುಗಿನ ನೋಡೋಕೆ ನಮ್ಮ ಮನೆಗೆ ಬರ್ತಾ ಇದ್ದಾರಂತೆ, ಅದನ್ನ ಹೇಳಕ್ಕೆ ಇಲ್ಲಿವರೆಗೂ ಬಂದಿದ್ರು. ಏನ್ ಸರ್, ನಿಮ್ ಸ್ಟೇಟಸ್ ಚೇಂಜ್ ಆಗ್ಬಿಡ್ತಲ್ಲ, ಎಲ್ರಿಗಿಂತ ದೊಡ್ಡವ್ರು ಆಗ್ಬಿಟ್ರಲ್ಲ ನಿಮ್ ಸ್ಟೇಷನಲ್ಲಿ. ಸುಮ್ನೆ ರೀ, ಅವ್ರೇನೋ ಹೇಳ್ತಾರೆ ಅಂತ ನೀವು ಅದನ್ನ ನಂಬ್ತಿರಲ್ಲ. ಸುಳ್ಳು ಹೇಳೋದಕ್ಕೂ ಒಂದು ಇತಿಮಿತಿ ಅನ್ನೋದು ಇರುತ್ತೆ. ಅಂತ ಶ್ರೀಮಂತರಿಗೆ ತಲೆ ಕೆಟ್ಟಿದೆಯೇನ್ರಿ? ನಾನು ಯಾತಕ್ಕೆ ಸರ್ ಸುಳ್ಳು ಹೇಳಿ? ಇನ್ನು 2 ಗಂಟೆ ಬಿಟ್ಟು ಹುಡುಗಿ ನೋಡಕ್ಕೆ ಬರ್ತಾರಂತೆ ಸರ್. ಒಂದು 4 ಅವರ್ ಪರ್ಮಿಷನ್ ಕೊಡಿ ಸರ್. ರೀ, ಅವರೇ ಹುಡ್ಕೊಂಡು ಬಂದರು ಅಂತ ಏನು ಸ್ಕೋಪ್ ತಗೊಂತಿದ್ದೀರಾ? ಜರಾಮೋರೆ, ದಿಢೀರಂತ ಹೆಣ್ಣು ನೋಡೋ ಶಾಸ್ತ್ರಕ್ಕೆ ಮನೆಗೆ ಬರ್ತೀವಿ ಅಂದ್ಬಿಟ್ವಿ, ಅರೇಂಜ್ಮೆಂಟ್ಸ್ ಮಾಡ್ಕೊಳಕ್ಕೆ ಏನಾದರೂ ಹೆಲ್ಪ್ ಮಾಡಲ? ಅದ್ರ ಬಗ್ಗೆ ಏನು ನೀವು ತಲೆ ಕೆಡಿಸ್ಕೊಬಿಡಿ, ನಾನೆಲ್ಲ ಅರೇಂಜ್ ಮಾಡ್ತೀನಿ. ಸರಿ. ಅದು ನಿಮ್ಗೇನು ಅಭ್ಯಂತರ ಇಲ್ಲ ಅಂದ್ರೆ ನಿಮ್ನ ಮಾವ ಅಂತ ಕರಿಬೋದಾ? ನಂದೇನು ಅಭ್ಯಂತರ ಇಲ್ಲ. ಥ್ಯಾಂಕ್ಸ್ ಮಾವ. ಸರ್, ಪರ್ಮಿಷನ್ ಸಿಗುತ್ತಾ? ಅರೆ, ನಾನು ಯಾವಾಗ ಪರ್ಮಿಷನ್ ಕೊಡಲ್ಲ ಅಂದೆ ಜರಮ್ಮ? ನೋಡಿ, ನಿಮ್ ಮಗಳು ಮದುವೆ ಅಂದ್ರೆ ನನ್ನ ಮಗಳು ಮದುವೆ ಇದ್ದಂಗೆ. ನಿಮ್ ಮಗಳು ಮದುವೆಗೆ ಏನಾದ್ರೂ ಸಹಾಯ ಬೇಕಿದ್ರೆ ಹೇಳಿ, ನಾನ್ ಮಾಡ್ತೀನಿ. ಥ್ಯಾಂಕ್ ಯು ಸರ್. ಹೋಗ್ ಬನ್ನಿ, ಮನೆಗೆ ಡ್ರಾಪ್ ಮಾಡ್ತೀನಿ, ಬನ್ನಿ ಮಾವ. ಬೇಡ, ನನ್ನ ಪಾಡನ್ನ ಹೊರಡ್ತೀನಿ, ನೀವೆಲ್ಲ ನಮ್ಮ ಮನೆಗೆ ಬರ್ತಿರೋದೇ ನನ್ನ ಪುಣ್ಯ. ಸರಿ ಮಾವ, ಹಾಗಾದ್ರೆ ನಾನು ಬರ್ತೀನಿ. ಸರ್, ಬರ್ತೀನಿ ಸರ್. ಹೋಗ್ಬೇಡ. ಕನ್ಸ್ಗಳು ಕಟ್ಕೋಬೇಕು, ಆಸೆಗಳನ್ನ ಇಟ್ಕೋಬೇಕು, ಕನಸು ದೊಡ್ಡದಾಗಿರ್ಬೇಕು, ಬದುಕೋಕೆ ದೊಡ್ಡ ಸಾಧನೆಗಳ ಕನಸು ಇರಬೇಕು ಅಂತ ಹೇಳ್ತಾ ಇದ್ರು ಯಾರೋ ಒಬ್ರು. ನಾನು ಏನೆಲ್ಲ ಕನಸುಗಳನ್ನ ಕಂಡಿದ್ದೆ, ಹೊಸ ಕನಸಿನ ಲೋಕ ತೋರಿಸ್ತೀನಿ, ನಿನ್ನ ಆಸೆಗಳಿಗೆ ನಾನ್ ಕಾವಲಾಗಿರ್ತೀನಿ ಅಂತ ಪುಂಗ್ಬಿಟ್ಟು ಜೊತೆಲೇ ಇಲ್ಲ ಅಂತ ಅಂದ್ರೆ ಯಾರನ್ ನಂಬೇಕು, ಯಾರನ್ ಬಿಡ್ಬೇಕು? ಅಲ್ಲಿಗೆ ಬಂದ ತಕ್ಷಣ ಸಿಗ್ತೀನಿ ಅಂದ್ರೆ ಗಾಯಬಾಗಿ ಕೊನೆಗ್ ಸಿಗ್ತೀರಾ? ಏನ್ ಅನ್ಕೊಂಡಿದ್ದೀರಾ, ನನ್ನ ಕನಸುಗಳನ್ನ ಸೀರಿಯಸ್ ಆಗಿ ತಗೊಂಡಿದ್ದೀರಾ? ನನ್ ಮನಸ್ಸಲ್ಲಿ ಏನಾಗ್ತಿದೆ ಅನ್ನೋದ್ರ ಬಗ್ಗೆ ಅರಿವಾದ್ರೂ ಇತ್ತ ನಿಮ್ಗೆ? ಏನಾದ್ರೂ ನನಗೋಸ್ಕರ ಮಾಡಿದೀರಾ ಹೇಳಿ. ಈ ಕಟೌಟು ನಿನ್ನ ಕನಸಿಗೆ ಒಂದು ಚಿಕ್ಕ ಝಲಕಷ್ಟೆ. ಜಾನು, ನೀನ್ ನೋಡ್ತಾ ಇರು, ಇಡೀ ಮುಂಬೈ ಥಿಯೇಟರ್ಗಳ ಮುಂದೆ ನಿನ್ ಕಟೌಟ್ ರಾರಾಜಿಸ್ಬೇಕು. ಹಾಗ್ ಮಾಡೋ ಜವಾಬ್ದಾರಿ ನಂದು. ಆದ್ರೆ ನೀನ್ ನನ್ ಜೊತೆ ಇರ್ಬೇಕು, ನನ್ನ ಹತ್ರ ಇರಬೇಕು. ಈ ಬ್ಯೂಟಿಫುಲ್ ಕಣ್ಗಳಿಂದ ಅದೆಷ್ಟು ದೂರ ಬೇಕಾದ್ರೂ ಕನ್ಸು ಕಾಣು. ನಿನ್ನ ಕಾವಲ್ಗಾರನಾಗಿ ನಾನಿರ್ತೀನಿ. ಜಾನು, ನೀನು ನಾನು ಹೇಳ್ದ ಕೇಳಬೇಕು. ನನ್ನ ಪ್ರಾಣ ಒತ್ತೆ ಇಟ್ಟಾದರೂ ನಿನ್ನ ಆಸೆಗಳನ್ನೆಲ್ಲ ಈಡೇರಿಸ್ತೀನಿ. ಇಟ್ಸ್ ಮೈ ಪ್ರಾಮಿಸ್. ಹಾಗೆಲ್ಲ ಮಾತಾಡಬೇಡಿ. ನನ್ನ ಫ್ಯೂಚರ್ ಬಗ್ಗೆ ನೀವು ಇಷ್ಟೊಂದೆಲ್ಲ ನಂಬಿಕೆ ಇಟ್ಕೊಂಡಿದ್ದೀರ ಅಂದ್ರೆ ನಿಮ್ಮನ್ನಲ್ದೆ ನಾನು ಯಾರನ್ನ ನಂಬಲಿ? ನಿಮ್ಮನ್ ಬಿಟ್ಟು ನನಗೆ ಯಾರಿದ್ದಾರೆ? ಸತೀಶಣ್ಣ, ಸತೀಶಣ್ಣ. ಓ, ಏನ್ ಜರಮಣ, ಏನಣ್ಣ ಇವತ್ತು ಮನೆ ಕಡೆ ಜಲ್ದಿ ಮಟ್ಬಿಟ್ಟಿದೀರ? ನಮ್ ದೊಡ್ಡ ಮಗಳನ್ನ ನೋಡೋದಿಕ್ಕೆ ಗಂಡ್ ಕಡೆಯವ್ರು ಬರ್ತಾವ್ರೆ. ಓ, ಒಳ್ಳೆ ಸುದ್ದಿನೇ ಕೊಟ್ಟಿಲ್ಲಣ್ಣ, ಯಾವ ಕಡೆ ಗಂಡು? ಅಯ್ಯೋ, ಅಷ್ಟೆಲ್ಲ ಹೇಳೋಷ್ಟು ಪುರ್ಸತ್ ಇಲ್ಲ ಅಣ್ಣ, ದಯವಿಟ್ಟು ಅರ್ಜೆಂಟ್ ಆಗಿ ಒಂದ್ 1/2 kg ಸ್ವೀಟ್ ನ ಕಟ್ಕೊಟ್ಬಿ ಅಣ್ಣ. ಅಣ್ಣ, ಒಂದು 10 ನಿಮಿಷ ಕೂತ್ಕೊಳ್ಳಿ, ಒಂದು 2 kg ಸ್ವೀಟ್ ಬಿಸಿ ಬಿಸಿದು ಮಾಡ್ಕೊಡ್ತೀನಿ. ಅಣ್ಣ, 1/2 kg ಕೇಳಿದ್ರೆ 2 kg ತಗೊಂಡು ಹೋಗು ಅಂತಿದ್ದೀರಲ್ಲ. ಅಲ್ಲ ಅಣ್ಣ, ನಮ್ಮ ಮಕ್ಳು ಬೇರೆ ಅಲ್ಲ, ನಿಮ್ ಮಕ್ಳು ಬೇರೆ ಅಲ್ಲ, ನಮ್ಮ ಮಕ್ಳಿಗೆಲ್ಲ ನೀವ್ ಎಷ್ಟು ಮಾಡಿದೀರಾ, ಇದು ನಮ್ ಕಡೆಯಿಂದ ತಿಳ್ಕೊಳ್ಳಿ. ಸರಿ ಅಣ್ಣ, ತಗೊಳ್ಳಿ ಅಣ್ಣ. ಸರಿ, ಕೊಡಿ. ಸರಿ ಅಣ್ಣ, ಮದುವೆ ಫಿಕ್ಸ್ ಆದ್ರೆ ನಮ್ಮ ಅಂಗಡಿದೆ ಸ್ವೀಟ್ ಕರ ಆಗ್ಬೇಕು. ಆಯ್ತಣ್ಣ, ಮಾಡ್ಕೊಡಿ. ಅದಕ್ಕೆ ಇಡೀ ಊರಿಗೆ ಗೊತ್ತಾಗ್ಬೇಕಾ ನೀನ್ ಒಗ್ಗರಣೆ ಹಾಕ್ತಿದ್ಯಾ ಅಂತ? ಮೆಣಸಿನ್ಕಾಯಿ ಮೊದ್ಲು ಹಾಕ್ಬಿಟ್ಟೆ ಒಗ್ಗರಣೆಗೆ.
ಅಲ್ಲಿ ಕೂತ್ಕೊಂಡು ಮಾತಾಡೋ ಬದ್ಲು ಇಲ್ಲಿ ಬಂದು ಕೆಲಸ ಮಾಡಿ ಬರ್ತೀನಿ. ವತ್ಸಲ ದೀಪು, ದೀಪು ಇದೇನಮ್ಮ ಮನೇನ ಗಾರ್ಮೆಂಟ್ ಫ್ಯಾಕ್ಟ್ರಿ ಮಾಡ್ಕೊಂಡ್ಬಿಟ್ಟಿದೀಯಲ್ಲ, ಎಲ್ಲ ನೀಟಾಗಿ ಹೊರಗಡೆ ಎತ್ತಿಡು, ಇವತ್ತು ನಮ್ಮ ಮನೆಗೆ ನೆಂಟರು ಬರ್ತಾ ಇದ್ದಾರೆ. ಏ ಅಂಬುಜ, ಕಡ್ಲೆಕಾಯಿನ ತಿಂದು ಸಿಪ್ಪೆನ ಡಸ್ಟ್ಬಿನ್ ಹಾಕಬಿಟ್ಟು ಮನೆಯೆಲ್ಲ ಹಡ್ಕೊಂಡು ಕೂತಿದೆಯಲ್ಲ, ಅವ್ರು ಬರೋ ಟೈಮ್ ಆಯ್ತು, ಏಳ ಮೇಲೆ ಕ್ಲೀನ್ ಮಾಡೆ. ಅಲ್ಲ ಅಣ್ಣ ವತ್ಸಲ, ಇದೇನೇ ನಮ್ಮ ಅಡಿಗೆ ಮನೆ ಅವಾಂತರ, ನಮ್ ಕಳಸ ಮಾರ್ಕೆಟ್ ಇದಕ್ಕಿಂತ ತುಂಬಾ ನೀಟ್ ಆಗಿದೆ ಕಣೆ, ಮೊದ್ಲು ಎಲ್ಲ ಕ್ಲೀನ್ ಮಾಡ್ಕೊಳ್ಳೆ. ಹೋಮ ಮಾಡುವಾಗ ಹೋಗೆ ಬರ್ಬಾರ್ದಂದ್ರೆ ಹೇಗ್ರಿ? ಹೌದು, ಯಾಕೆ ಇಷ್ಟೊಂದು ಗಡಿಬಿಡಿ? ಶುಭ ಸಮಾಚಾರ ಕಣೆ, ದೇವ್ರಿಗೆ ಹೋಗಿ ತುಪ್ಪ ದೀಪ ಹಚ್ಚು, ದೇವ್ರು ನಿನ್ ಪ್ರಾರ್ಥನೆ ಕೇಳಿಸ್ಕೊಂಡು ಫಲ ಕೊಟ್ಬಿಟ್ಟ. ಅಂದ್ರೆ ನಮ್ ರೂಪಾಗೆ? ಹೌದು ಕಡೆ, ಇಷ್ಟು ದಿನ ನಾವು ಪಟ್ಟ ನೋವಿಗೆ ಮದ್ದು ಸಿಕ್ಬಿಡ್ತು. ಗಂಡ್ಯಾರಣ ಎಲ್ಲಿ, ಯಾವ ಊರು? ನಿಮಿಷ ಇರು. ಹುಡುಗನ ಹೆಸರು ಚಿರಾಗ್ ಅಂತ, ಹುಡುಗನ ಅತ್ತಿಗೆ ಸೌಂದರ್ಯ ಅಂತ, ದೊಡ್ಡ ಬಿಸ್ನೆಸ್ ವುಮನ್. ಹೌದಾ ರೀ, ಯಾರವರು? ನಿಮಗ್ ಪರಿಚಯನ? ಮಂತನ ಹೇಗೆ, ಒಳ್ಳೆಯವ್ರ? ಅದೇ ಕಣೆ, ದೇವಸ್ಥಾನದಲ್ಲಿ ಸಿಕ್ಕಿದ್ದಲ್ಲ ಅದೇ ಹುಡುಗ. ತುಂಬಾ ಒಳ್ಳೆ ಜನ, ಶ್ರೀಮಂತರು ಅಂದ್ರೆ ಮನಸ್ಸು ಮನೆ ಎಲ್ಲ ಶ್ರೀಮಂತಿಕೆಯಿಂದ ತುಂಬಿ ತುಳುಕ್ತಾ ಇದೆ. ಕೋಟಿ ಕೋಟಿ ಕಾಲ್ ಮುರ್ಕೊಂಡು ಮನೆಯಲ್ಲೇ ಕೂತಿದ್ರು, ಒಂದು ಚೂರು ಅಹಂಕಾರ ಇಲ್ಲ ಗೊತ್ತಾ. ಅವತ್ತೇ ಹೇಳಿಲ್ವಾ, ನಮ್ ರೂಪ ಇರೋ ಚಂದಕ್ಕೆ ಅವಳ ನಮ್ ಮದ್ವೆ ಆಗಕ್ಕೆ ಹುಡುಗರು ಕ್ಯೂ ನಿಂತ್ಕೋತಾರೆ ಅಂತ. ಸಾಕು 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 ತಲಹರಟೆ, ಒಳಗಡೆ ಹೋಗಿ ಎಲ್ಲ ರೆಡಿ ಮಾಡಿ, ಇನ್ ಎರಡು ಗಂಟೆ ಟೈಮ್ ಅಲ್ಲಿ ಅವ್ರು ಬಂದು ಬಿಡ್ತಾರೆ. ಅಯ್ಯೋ ದೇವ್ರೆ, ಇನ್ ಎರಡೇ ಗಂಟೆನಾ? ಯಾಕಣ ನಿನ್ಗೆ ಇಷ್ಟ ಆತ್ರ? ನಾಳೆ ಬನ್ನಿ ಅಂತ ಹೇಳ್ಬೋದಿತ್ತಲ್ವಾ. ಶುಭ ಕಾಲಕ್ಕೆ ನಾಳೆ ಅಂತ ಯಾಕೆ ರಾಗ ಎಳಿಬೇಕು? ಹೋಗ್ರೆ ಎಲ್ಲ ರೆಡಿ ಮಾಡ್ಕೊಳ್ಳಿ, ಹೋಗಿ ಹೋಗಿ ರೆಡಿ ಆದ್ರೆ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.